ಈ ಬಭೂವ ಮಾಲಾ ಅಖಿಲ ಲೋಕ ಬರ್ತು ಎಲ್ಲವುದನ್ನೂ ಧಾರಣೆ ಮಾಡುವ ಪರಮಾತ್ಮ ಅಸ್ತ್ರವನ್ನು ವೈಜಯಂತಿ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡ ತನ್ನ ಕೊರಳಲ್ಲಿ ಧರಿಸಿಬಿಟ್ಟಂತೆ ಪರಮಾತ್ಮ ಅದು ವೈಜಯಂತಿ ಮಾಲಾ ಆಯ್ತಂತೆ ಎಲ್ಲಿಯಾದರೂ ಉಂಟ್ರಿ ಈ ರೀತಿಯಾಗಿ ದೇವರು ಕರ್ತಂ ಅಕರ್ತಂ ಅನ್ಯತಾ ಕರ್ತಂ ಸಮರ್ಥ ಅಂತ ಹೇಳಿದ ಇದಕ್ಕೆ ವೈಷ್ಣವ ಮಾತ್ರ ಅದಕ್ಕೆ ತಗಲಿದು ಎಲ್ಲರೂ ಸಾಯಬೇಕು ಅದನ್ನು ಒಟ್ಟಲಾಸಿ ಪರಮಾತ್ಮ ಅದನ್ನು ವೈಜಯಂತಿ ಮಾಲೆ ಅಂಗಡಿ ಧಾರಣೆ ಮಾಡಿದ ವೈಜಯಂತಿ ಅಭವನ್ಮಾಲಾ ತದಸ್ತ್ರಂ ಕೇಶವೋರಸಿ ಬಿಟ್ಟದ್ದು ಯಾರಿಗೆ ಅರ್ಜುನನ ಮೇಲೆ ಅದು ವಕ್ಷ ಯಾರ ವಕ್ಷಸ್ಥಳ ವೈಜಯಂತಿ ಮಾಲೆಯಾಗಿ ಕಾಣಿಸಿಕೊಳ್ತೋ ಕೃಷ್ಣ ಇದೇ ಹೇಳಿದೆ ಇದು ಕರ್ತಂ ಅಕರ್ತಂ ಅನ್ಯತಾ ಕರ್ತಂ ಸಮರ್ಥ ಪರಮಾತ್ಮ ಅಂತ ಅದಕ್ಕೆ ವನಮಾಲಿ ಅಂತ ಕೃಷ್ಣನಿಗೆ ಹೆಸರು ವನ ಅಂದರೆ ವನನೀಯವಾದ ಭಜನೀಯವಾದ ಮಾಲೆ ಅಂದರೆ ವೈಜಯಂತಿ ಮಾಲೆ ಉಳ್ಳವನಾದ ಅಸ್ತ್ರವನ್ನೇ ವೈಜಯಂತಿ ರೂಪದಲ್ಲಿ ವನ ಅಸ್ತ್ರ ಎಂಬುದು ವನ ಅಲ್ಲ ಭಜನೀಯ ಅಲ್ಲ ವನ ಸಂಪತ್ತು ಭಜನೀಯವಾದ ವೈಜಯಂತಿ ಮಾಲೆ ರೂಪದಲ್ಲಿ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿದ ಅದಕ್ಕೆ ಅವನಿಗೇನಂತ ಹೆಸರು ವನಮಾಲಿ ಅಂತ ಹೆಸರು ಆಗ ಅಯ್ಯೋ ನಾನು ಧಾರಣೆ ಮಾಡಬೇಕಿತ್ತಲ್ಲಪ್ಪ ವಸ್ತ್ರವನ್ನು ನೀನು ಅಕ್ಷತ್ತಲ್ಲಿ ಧಾರಣೆ ಮಾಡಿದೆ ವಿದೃತಂ ವೈಯಧಿಕರಣೇನ ನಾನು ಧಾರಣೆ ಮಾಡುತ್ತೆ ನೀನು ಮಾಡಿದೆ ವ್ಯತ್ಯಾಸವಾಗಿ ನೀನು ಧಾರಣೆ ಮಾಡಿದೆಲ್ಲ ಇದೇನಿದು ನನಗೆ ಆಶ್ಚರ್ಯ ಆಗ್ತಾ ಇದೆ ದುಷ್ಟೈತ ಧಾರಿತ ಮಚ್ಚುತ್ತೇನೆ ಪಾರ್ಥ ಕಿಮರ್ಥಂ ವಿದೃತಂತ ಐತಿ ನನ್ನ ಮೇಲೆ ಬಿಟ್ಟದ್ದು ನೀನು ನಾನು ಧಾರಣೆ ಮಾಡಬೇಕಾದದ್ದು ನೀನು ಧಾರಣೆ ಮಾಡಿಬಿಟ್ಟಿಲ್ಲ ವ್ಯತ್ಯಾಸವಾಗಿ ಏನಿದು ಅದಕ್ಕೆ ಪರಮಾತ್ಮ ಹೇಳ್ತಾನಂತೆ ಅಯ್ಯೋ ನಾನು ಜಗನ್ನಿವಾಸನು ಇದೇನು ಮಹಾ ವೈಷ್ಣವಾಸ್ತ್ರನ ಮಾತ್ರ ಧಾರಣೆ ಮಾಡಿದೆ ಇಡೀ ಜಗತ್ತನ್ನೇ ಧಾರಣೆ ಮಾಡುವನೇ ನಾನು ನಾನು ಜಗತ್ತಿನ ನಿವಾಸ ಸ್ಥಾನ ಎಲ್ಲವುದನ್ನು ನಾನು ಧಾರಣೆ ಮಾಡ್ತಾ ಇದ್ದೇನೆ ಗೊತ್ತುಂಟಾ ನಮ್ಮ ಆದೃಶಃ ನನಗೆ ಸಮಾನಾದ ಬೇರೆ ಯಾರೂ ಇಲ್ಲ ನನಗಿಂತ ಉತ್ತಮ ಇಲ್ಲ ಅಂತ ಏನು ಹೇಳ್ತಕ್ಕಂತಹದ್ದು ನೋಡು ನಾನು ಜಗತ್ತಿನ ಹಿತಕ್ಕೋಸ್ಕರ ಏನು ಮಾಡ್ತಾ ಇದ್ದೇನೆ ಗೊತ್ತುಂಟ ಸೃಷ್ಟಿ ಮತ್ತು ಪ್ರಳಯ ಸ್ಥಿತಿ ಮೋಕ್ಷ ಪ್ರಳಯ ಸ್ಥಿತಿ ಸೃಷ್ಟಿಗೋಸ್ಕರ ನಾನು ನಾಲ್ಕು ರೂಪಗಳನ್ನು ತಾಳ್ತೇನೆ ಗೊತ್ತುಂಟ ನಿನಗೆ ವಾಸುದೇವ ಮತ್ತು ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ನಾನು ಈ ಜಗತ್ತಿನ ಸೃಷ್ಟಿಸ್ಥಿತಿ ಮೋಕ್ಷ ಲಯ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ಮೋಕ್ಷವನ್ನು ಕರುಣಿಸ್ತಕ್ಕಂಥವನಾಗಿದೆ ವಾಸುದೇವ ರೂಪದಿಂದ ಜಗತ್ತಿನ ಜಗತ್ತಿಗೆ ಮೋಕ್ಷವನ್ನು ಕರುಣಿಸ್ತಾ ಇದ್ದೇನೆ ಮತ್ತು ಸಂಕರ್ಷಣ ರೂಪದಿಂದ ಜಗತ್ತಿಗೆ ಪ್ರಳಯ ವಿನಾಶವನ್ನು ಉಂಟು ಮಾಡ್ತಾ ಇದ್ದೇನೆ ಹಾಗೆ ಸ್ಥಿತಿಯನ್ನು ನಾನು ಮಾಡ್ತಕ್ಕಂತಹದ್ದು ಅನಿರುದ್ಧ ರೂಪದಿಂದ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೆ ಸ್ಥಿತಿ ಅಂದರೆ ಇನ್ನೊಂದು ಅರ್ಥ ಸ್ಥಿತಿ ಮತ್ತು ಸೃಷ್ಟಿ ಪ್ರತ್ಯೇಕ ಹೇಳಿದೆ ಯಾಕೆ ಅನಿರುದ್ಧ ರೂಪದಿಂದ ಅವನು ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ ಲಿಂಗದೇಹ ಆವರಕವಾದ ಸೂಕ್ಷ್ಮದೇಹವನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಸ್ಥಿತಿಯನ್ನು ಮಾಡ್ತಾನೆ ಪಾಲನೆ ಮಾಡೋದು ಅವನೇ ಮತ್ತು ಸೃಷ್ಟಿಯನ್ನು ಮಾಡುವವನು ಇನ್ನೊಬ್ಬ ಯಾರು ಪ್ರದ್ಯುಮ್ನ ರೂಪಿ ಪರಮಾತ್ಮ ಹೀಗೆ ನಾನು ಮಾಡ್ತೇನೆ ಸ್ಥಿತೋ ಅನಿರುದ್ಧೋ ಹೃದಯ ಚಾಕಿಲಸ್ಯ ಅನಿರುದ್ಧ ರೂಪದಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ಕೊಂಡ್ಬಿಟ್ಟು ರಕ್ಷಣೆ ಮಾಡ್ತಕ್ಕಂಥವ್ರು ನಾನು ಸಯೇವಚ ಕ್ರೋಢತನು ನಾನು ನಾಲ್ಕು ರೂಪದಿಂದ ಈ ಜಗತ್ತಿನ ಸೃಷ್ಟಿಸ್ಥಿತಿ ಪ್ರಳಯವನ್ನು ಮಾಡು ಅಂತ ನಾನೇ ವರಾಹ ರೂಪದಿಂದ ಭೂದೇವಿಗೆ ನಾನು ಸಂತೋಷ ಆಗಬೇಕು ಅನ್ನೋದಷ್ಟು ನರಕಾಸುರನ ನನ್ನ ಅಸ್ತ್ರವನ್ನು ಕೊಟ್ಟಿದ್ದೇನೆ ಅದು ವರಮಸ್ಯ ಅವಧ್ಯತಾಂ ಯಾವದಸ್ತ್ರಂ ಸಸೂನು ನಾನು ವರ ಕೊಟ್ಟುಬಿಟ್ಟಿದ್ದೇನೆ ನರಕಾಸುರ ಅವನ ಮಗನ ಕೈಯಲ್ಲಿ ಎಲ್ಲಿವರೆಗೆ ಅಸ್ತ್ರ ಇರುತ್ತೋ ಅಲ್ಲಿವರೆಗೆ ಅವರು ಸಾಯುವುದಿಲ್ಲ ಅಂತ ಅಸ್ತ್ರಸಚಾನ್ಯ ನುಗಚ್ಚಿದಸ್ತಿ ಯೋ ಅವಧ್ಯ ಏತಸ್ಯ ಕುತಸ್ಯ ಮತ್ತ ನನಗಿಂತ ಬೇರೆ ಯಾವುದನ್ನು ಯಾವುದೇ ಒಂದು ಕಾರಣದಿಂದಲೂ ಕೂಡ ಆ ಅಸ್ತ್ರದಿಂದ ಅವಧ್ಯನಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಸ್ತ್ರ ಪ್ರಯೋಗ ಆಗಿಬಿಟ್ಟು ಸಾಯಲೇಬೇಕು ನನಗಿಂತ ಬಿಟ್ಟು ಬೇರೆ ಯಾರಾದರೂ ಕೂಡ ಯಾವುದೇ ಕಾರಣದಿಂದಲೂ ಕೂಡ ಅವಧ್ಯನಾಗಿ ಸಾಯದೆ ಉಳಿಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ನಾನು ಕೊಟ್ಟವರ ಸತ್ಯ ಮಾಡಬೇಕು ಮತ್ತು ನಾನು ಅದನ್ನು ಏನ ಧಾರಣೆ ಮಾಡಬೇಕು ಬೇರೆಯವರು ಯಾರು ಧಾರಣೆ ಮಾಡಬೇಕು ಸತ್ಯ ಹೋಗ್ತಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ತೇನಂತ ತೇದೇನು ಈಗ ಅದಕ್ಕೋಸ್ಕರ ನಾನೇ ಅದನ್ನು ಸ್ವೀಕಾರ ಮಾಡಿದ್ದೇನೆ ಅದಕ್ಕೋಸ್ಕರ ನಾನೇ ಅದನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹೇಳಿದಂತೆ ಅಸ್ತ್ರಯುತನಕ್ಕೆ ಇವನನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತಿರೋದು ಗೊತ್ತಾಯ್ತಾ ನಾಸ್ಯ ಅವಧ್ಯೋಸ್ತಿ ಲೋಕೇಶ್ ಮದನ್ನೇ ಕಚ್ಚಿದ ಅರ್ಜುನ ಆಯ್ತಾ ತಸ್ಮಾನ್ ಮಯಾಕೃತಂ ಹೇತನ್ ಏತನ್ ಮಾಭೂತೆ ಬುದ್ಧಿರನ್ಯತ ನಾಸ್ಯ ಅವಧ್ಯೋಸ್ತಿ ಲೋಕೇಶು ಸೇಂದ್ರ ರುದ್ರೇಶು ಪಾರಿಷ ಎನ್ಮಯ ತನ್ಮಯ ತತ್ಕೃತೇ ಚೈತದ ಅನ್ಯತೆಯು ಉಪನಿರ್ಮಿತಂ ಯುಕ್ತಂ ಪರಮಾಸ್ತ್ರೇಣ ಜೈ ಭಾರತಂ ಮಹಾಸುರಂ ಅಸ್ತ್ರಯುತನಿಗೆ ಸಾಧಿಸ್ಲಿಕ್ಕಾಗಲ್ಲ ಅಸ್ತ್ರೆಗೆ ನಾನು ಸ್ವೀಕಾರ ಮಾಡಿದ್ದೇನೆ ಹೊಡಿ ಅವನನ್ನ ಅಂತ ಭಗದತ್ತನ ಹೊಡಿ ಅಂತ ಕೃಷ್ಣ ಪರಮಾತ್ಮ ಪ್ರೇರಣೆ ಮಾಡಿದಾಗ ಅವನು ಏನು ಮಾಡಿದ ಅಂದರೆ ತಕ್ಷಣವೇನು ಅವನ ಹೃದಯಕ್ಕೆ ಒಂದು ಮಂತ್ರದಿಂದ ಅಭಿಮಂತ್ರಿತವಾದ ಅಸ್ತ್ರದ ಬಾಣವನ್ನು ಹೃದಯಕ್ಕೆ ಬಿಟ್ಟಿದ್ದಾನೆ ಮತ್ತೆ ಅಷ್ಟೇ ಇನ್ನೊಂದು ಅಸ್ತ್ರವನ್ನು ಇನ್ನೊಂದು ಬಾಣವನ್ನು ಆ
ಸುಪ್ರತೀಕ ಎಂಬ ಆನೆಯ ಕುಂಭಸ್ಥಳಕ್ಕೆ ಮರ್ಮಸ್ಥಳಕ್ಕೆ ಬಿಟ್ಟುಬಿಟ್ಟಿದ್ದಾನೆ. ಅರ್ಥ ಇಬ್ಬರೂ ಕೂಡ ಆ ಇಂದ್ರದೇವರ ವಜ್ರ ಪ್ರಹಾರದಿಂದ ಎರಡು ಪರ್ವತಗಳು ಹೇಗೆ ಕೆಳಗೆ ಬೀಳಬೇಕೋ ಆ ರೀತಿಯಾಗಿ ಬೃಹತ್ ಗಾತ್ರ ಆಗಿರ್ತಕ್ಕಂಥ ಕೆಳಗೆ ಬಿದ್ದುಬಿಟ್ರು. ಅವರಿಬ್ಬರನ್ನು ಕೊಂದ. ವಿಶೇಷವಾಗಿ ಪರಮಾತ್ಮ ಅನುಗ್ರಹದಿಂದ ಅರ್ಜುನ ಕೊನೆಗೆ ಸಂತೋಷಪಟ್ಟ. ಬಂಧು ಜನರೆಲ್ಲ ಅವನನ್ನು ಚೆನ್ನಾಗಿ ಗೌರವಿಸಿದರು ಅಂತ ಹೇಳ್ತಾರೆ. ಅದರ ನಂತರ ಏನಾಯಿತು ಅಂದರೆ ಆ ಸಂದರ್ಭದಲ್ಲಿ ಶಕುನಿಯ ಇಬ್ಬರು ಸಹೋದರರು, ಅವರು ಯಾರು, ಅಚಲ ಮತ್ತು ವೃಷಕ ಅಂತ. ಅವರು ಕೆಲವರು ಮಕ್ ತನಯ ವೃಷಭ ಎಂಬನವನು ಶಕುನಿಯ ಮಗ, ಅವನು ಐರಾವತನಿಂದ ಹಿಂದೆ ಇರಾವಾನವೆಂದು ಹತ್ತಿದ್ದಾನೆ. ಇವನು ಶಕುನಿಯ ಸಹೋದರ. ಇವನು ವೃಷಭ ಅಂದರೆ ಯಾರು, ಶಕುನಿಯ ಮಗ. ವೃಷಕ ಅಂದರೆ ಶಕುನಿಯ ಸಹೋದರ. ಅಚಲ ವೃಷಕ ಇಬ್ಬರು ಬಂದಿದ್ದಾರಂತೆ. ಅವರನ್ನು ಕೂಡ ಶಕುನಿಯ ಸಹೋದರರು, ಅವರನ್ನು ಕೊಂದು ಹಾಕಿಬಿಟ್ಟ. ತಂಚ ಬಾಣ ಹಿ ವಿವ್ಯಾಧ. ಅಷ್ಟೇ ಅಲ್ಲ, ಶಕುನಿಯನ್ನು ಕೂಡ ಬಾಣದಿಂದ ಸರಿ ಪ್ರಯೋಗ ಮಾಡಿ ಅವರಿಗೆ ಸರಿ ವೇದನೆ ಮಾಡಿದ್ದಾರೆ. ಅವನೇನು ಮಾಡಿದ ಅಂದರೆ ಮಾಯಾ ಸೃಷ್ಟಿ ಮಾಡಿದಂತೆ. ಆ ಶಕುನಿ ಮಾಯಾ ಸೃಷ್ಟಿ ಮಾಡಿದಾಗ ವಿಜ್ಞಾನಾಸ್ತ್ರವನ್ನು ಬಿಟ್ಟು ಅದನ್ನು ನಾಶ ಮಾಡಿದ. ಆಗ ಅವನೇನು ಮಾಡಿದ, ಅಸ್ತ್ರ ಇಲ್ಲ, ಮಾಯಾ ಇಲ್ಲ, ಮಾಯಲ್ಲ ಹೋಯ್ತು, ಓಡಿಬಿಟ್ಟ. ಪಾಪಿ ಆಗಿರ್ತಕ್ಕಂತಹ ಯಾರು, ಶಕುನಿ. ಅದ ನಂತರ ತದಪ್ಪಾರ್ಥ ಆ ಕೌರವರ ಸೇನೆಯನ್ನೆಲ್ಲ ಪುಂಕಾನುಪುಂಕವಾಗಿ ಬಾಣ ಬಿಟ್ಟು ಓಡಿಸಿಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿಬಿಟ್ರೆ ದ್ರೋಣಾಚಾರ್ಯರು ಏನು ಮಾಡಿದರು, ಯುದ್ಧದಲ್ಲಿ ಪಾಂಡವರ ಪಕ್ಷದಲ್ಲಿರುವಂತಹ ಮಾಹಿಷ್ಮತಿ ದೇಶ ಅದು ಪುರದ ಪಟ್ಟಣದ ರಾಜನಾಗಿರ್ತಕ್ಕಂತಹ ಅವನನ್ನು ನೀಲ ಅಂತ ಕರೀತಾರೆ. ಆ ನೀಲನನ್ನು ಏನು ಮಾಡಿದರು, ನಿಗ್ರಹ ಮಾಡಿದರು. ತದಾ ಭೀಮತಸ್ಯ ನಿಹತ್ಯ ಬಾಹ. ಆಗ ಆ ಅಶ್ವತ್ಥಾಮಾಚಾರ್ಯ ಏನು ಒಂದು ಕುದುರೆಗಳನ್ನೆಲ್ಲ ನಾಶ ಮಾಡಿಬಿಟ್ರಂತೆ. ಭೀಮಸೇನ ದೇವರು ಓಡಿಸಿಬಿಟ್ರಂತೆ. ದುರ್ಯೋಧನ ಸೇನೆಯನ್ನು ಓಡಿಸಿದ್ದನಂತೆ. ಈ ರೀತಿಯಾಗಿ ಭೀಮಾರ್ಜುನರಿಂದ ದುರ್ಯೋಧನ ಸೇನೆ ಸರಿ ಹೊಡೆತ ತಿಂದು ಹೊಡೆತ ತಿಂದೆ. ಅದನ್ನು ನೋಡಿ ಭೀಷ್ಮಾಚಾರ್ಯರು ತಕ್ಷಣದಲ್ಲೇನೆ ತನ್ನ ಸೇನೆಯನ್ನು ವಿನಾಶೋನ್ಮುಖವಾದ ಪಲಾಯನ ಪರಾಯವಾಗಿರ್ತಕ್ಕಂಥ ತನ್ನ ಸೇನೆಯನ್ನು ನೋಡಿ ತಕ್ಷಣವೇ ಶಿಬಿರಕ್ಕೆ ಕೊಂಡೊಯ್ದರಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಯುದ್ಧ ಜೋರಾಗಿ ನಡೀತು ಅಂತ. ಪ್ರಾಗ್ಜ್ಯೋತಿಷಿ ನಿಹತೆ ಅಥ ಅಗ್ರಹಾಚ ಯುಧಿಷ್ಠಿರಸ್ಯ ಅತಿ ವಿಷಣ್ಣ ರೂಪ ದುರ್ಯೋಧನೋ ಅಶ್ರಾವಯದೆ ದೀನವಾಕ್ಯಾನ್ ಅತ್ರ ದ್ರೋಣಂ ಸೋಪಿ ನೃಪಂ ಜಗಾದ ಪಾರ್ಥೇಗತೇಶೋ ನೃಪತಿಂ ಗ್ರಹೀಷ್ಯೇ ನಿಹನ್ಯ ವಾ ತತ್ ಸದೃಶಂ ದದೀಯಂ ಇತಿ ಪ್ರತಿಜ್ಞಾಂ ಸವಿಧಾಯ ಭೂಯ ಪ್ರಾತರ್ಯಯೋ ಯೋಧುಂ ಆಕಾಂಕ್ಷಮಾಣ ಯುದ್ಧಂ ಆಕಾಂಕ್ಷಮಾಣ. ಏನಾಯಿತು ಅಂದರೆ ಇವಾಗ ಬಲ ಪ್ರಬಲನಾಗಿರ್ತಕ್ಕಂತಹ ಸುಪ್ರತೀಕ ಎಂಬ ಆನೆ ಇದೆ, ಮತ್ತು ವೈಷ್ಣವಾಸ್ತ್ರ ಇದೆ. ಅಂತಹ ಒಂದು ಅತ್ಯುತ್ತಮವಾದಂತಹ ಒಬ್ಬ ವೀರ ಸತ್ತ. ಬಹಳ ದುಃಖ ಆಯಿತು ಯಾರಿಗೆ, ದುರ್ಯೋಧನಿಗೆ. ಮತ್ತು ಧರ್ಮರಾಜನ ಹಿಡಿತೇನಂತ ಹೇಳಿದ್ದೆ ಆ ಕೆಲಸವೂ ಆಗಿಲ್ಲ. ತನ್ನ ಪ್ರಬಲವಾದ ಒಬ್ಬ ವೀರ ನಾನು ಕಳ್ಕೊಂಡೆ, ಧರ್ಮರಾಜನ ಹಿಡಿತೇನಂತ ಪ್ರತಿಜ್ಞೆ ಮಾಡಿದರೂ ಹಿಡಿದಿಲ್ಲ. ನಿನಗೆ ಸಿಕ್ಕಾಪಟ್ಟೆ ವಿಷಾದಕ್ಕೊಳಗಾಗಿಬಿಟ್ಟೆ. ಯಾರು, ದುರ್ಯೋಧನ. ಮತ್ತು ಬಹಳ ದೀನನಾಗಿ, ದೀನ ಅಂದರೆ ಭೀತರಾದಾಗ ದೀನ, ಕಳ್ಕೊಂಡವರು ದೀನ ಅಲ್ವಾ, ಸರ್ವಸ್ವನ್ನು ಕಳ್ಕೊಂಡವರು ದೀನರಾಗ್ತಾರೆ, ಭಯಗ್ರಸ್ತನ ದೀನ ಅಂತ ಕೇಳ್ತಾರೆ. ಇವರಿಗೆ ದೊಡ್ಡ ರಾಜರನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ವೀರನ ಕಳ್ಕೊಂಡ. ಅದಕ್ಕೆ ಅವನ ವಸ್ತುತಸ್ತು ಅವನ ಮಾತಿನಲ್ಲಿ ದೈನ್ಯ ಕೊಡ್ತಾ ಇದೆ. ವಸ್ತುತ ದುರ್ಯೋಧನಲ್ಲಿ ದೀನತೆ ಇದೆ, ಒಳ್ಳೆ ವೀರನ ಕಳ್ಕೊಂಡೋದೊಂದು ದೀನತೆ ಅವನಲ್ಲಿ, ಭಯ ಒಂದು ಬೇರೆ, ಎರಡನೇ ದೀನತೆ ಅವನಲ್ಲಿದೆ. ಆದರೆ ಅವನ ಮಾತಿನಲ್ಲಿ ದೀನತೆಯನ್ನು ಆರೋಪಿಸಿಕೊಂಡು ಹೇಳ್ತಾರೆ. ಅವನು ಬಹಳಷ್ಟು ದೈನ್ಯ ಕಾಣ್ತಾ ಇದೆ ಅಂತ ಅವನ ಮಾತಿನಲ್ಲಿ. ಆಯಿತಾ, ಅಶ್ರಾವ್ಯ ದೀನವಾಕ್ಯಾನ್ ಹತ್ರ ದ್ರೋಣಂ ಸೋಪಿ ನೃಪಂ ಜಗಾದ. ಏನಂತ ಹೇಳಿದರೆ, ನೂನಂ ವಯಂ ವದ್ಯ ಪಕ್ಷೇ ಭವತೋ ದ್ವಿಜ ಸತ್ತಮ. ನಾವೆಲ್ಲರೂ ಕೂಡ ಸಾಯುವ ಪಕ್ಷದಲ್ಲೇ ಇದ್ದೇವೆ ಅಂತ ನೋಡಬೇಕು. ನಾವು ಗೆಲ್ಲುವ ಪಕ್ಷದಲ್ಲಿಲ್ಲ, ನಾವು ಸಾಯುವ ಪಕ್ಷದಲ್ಲಿದ್ದೇವೆ. ನಿಮ್ಮಿಂದ ಗೊತ್ತಾಯ್ತಾ, ನಾಗ್ರಹೀ ಪ್ರಾಪ್ತಂ ಸಮೀಪೇದ್ಯ ಯುಧಿಷ್ಠಿರಂ. ಯುಧಿಷ್ಠಿರ ನಿಮಗೆ ಕೈಯಲ್ಲಿ ಸಿಕ್ಕಿದಂಥ ಯುಧಿಷ್ಠಿರನ್ನು ಬಿಟ್ಬಿಟ್ರಿ, ಯಾಕಿಂತ ಕೆಲಸ ಮಾಡಿದ್ರಿ ಅಂತ ಭಾಳಷ್ಟು ಬೇಸರಪಟ್ಟು ಹೇಳಿದಂತೆ. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನೃಪಂ ಜಗಾದ ಪಾರ್ಥೇಗತೆ, ಅರ್ಜುನ ದೂರಕ್ಕೆ ಹೋದರೆ ಖಂಡಿತವಾಗಿಯೂ ನಾನು ನಾಳೆ ರಾಜನ ಹಿಡಿತೇನೆ, ಅಥವಾ ಅವನಿಗೆ ಸದೃಶನಾದ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತೇನೆ, ಧರ್ಮರಾಜನ ಹಿಡಿತೇನೆ, ಅಥವಾ ಅವನಿಗೆ ಸದೃಶಾದ ವ್ಯಕ್ತಿಯನ್ನೊಬ್ಬನನ್ನು ಸಾಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ರಂತೆ. ಮತ್ತು ಯಥಾಪ್ರಕಾರವಾಗಿ ಯುದ್ಧ ಆಡಲಿಕ್ಕೋಸ್ಕರ ಬೆಳಿಗ್ಗೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು
ವ್ಯೂಹ ರಚನೆ ಮಾಡಿದರು. ಅದು ನಾವು ಹೇಳ್ತೇವೆ, ಚಕ್ರವ್ಯೂಹ, ಶಕಟವ್ಯೂಹ, ಪದ್ಮವ್ಯೂಹ, ಚಕ್ರವ್ಯೂಹ ಅಂತ ಒಂದರೊಳಗೆ ಒಂದು ಅಂತ ಹೇಳಿದ್ದಾರೆ. ಅಲ್ಲಿ ಮೊದಲು ಶಕಟ, ಶಕಟವ್ಯೂಹ ಹೊರವಲಯದಲ್ಲಿ, ಒಳಗಡೆ ಅಲ್ಲಿ ಬರೆದಿದ್ದಾರೆ ಒಳಗಡೆ ಯಾವುದಂದರೆ ಇದು, ಮತ್ತು ಚಕ್ರವ್ಯೂಹ ಅದರೊಳಗೆ ಪದ್ಮವ್ಯೂಹ ಅಂತ ಅಲ್ವಾ. ಹೊರಗಡೆಯಿಂದ ಶಕಟವ್ಯೂಹ, ಶಕಟಾಕಾರದಲ್ಲಿ ಸೇನೆಯನ್ನು ನಿಲ್ಲಿಸಿದ್ದಾರೆ, ಒಳಗಡೆಯಿಂದ ಚಕ್ರಾಕಾರದಲ್ಲಿ ಸೇನೆ ನಿಲ್ಲಿಸಿದ್ದಾರೆ, ಅದರ ಒಳಗಡೆಯಿಂದ ಮತ್ತೆ ಪದ್ಮಾಕಾರದಲ್ಲಿ ಸೇನೆ ನಿಲ್ಲಿಸಿದ್ದಾರೆ. ಹೀಗೆ ಹಾಗೆ ಬೇರೆ ಬೇರೆ ಅಲ್ಲದು, ಒಂದರ ಒಳಗೆ ಒಂದರು, ಏನು ಮಾತು ಏನು ಮಾಡಿದರೂ ಕೂಡ ಅವನು ಭೇದಿಸಿಕೊಂಡು ಬರೋದ್ಬಾರ್ದು ಅಂತ. ಶಕಟಾಕಾರದಲ್ಲಿ ಹೊರಗಡೆ ಆ ವ್ಯೂಹ ಅಂದರೆ ಸೇನೆಯನ್ನು ಸಜ್ಜುಗೊಳಿಸಿದ್ದು ಶಕಟಾಕಾರದಲ್ಲಿ, ಒಳಗಡೆ ಚಕ್ರಾಕಾರದಲ್ಲಿ ಸೇನೆ ಇಡ್ತದೆ. ಆದರೆ ಒಳಗಡೆ ಮತ್ತು ಹೊರಗಡೆ ಇದು ಚಕ್ರಾಕಾರದ ವ್ಯೂಹ ಮತ್ತು ಶಕಟಾಕಾರದ ವ್ಯೂಹ, ಅದರ ಮಧ್ಯದಲ್ಲಿ ಪದ್ಮಾಕಾರದ ವ್ಯೂಹವನ್ನು ರಚನೆ ಮಾಡಿದ ಅಂತ ಅಂತ ಇವರು ಹೇಳಿ ವಾದಿರಾಜರು ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಆದರೆ ಇಲ್ಲಿ ಹೀಗೆ ರಚನೆ ಮಾಡಿ ಅದು ವಿಷ್ಣು ಮಂತ್ರ ಜಪ ಹೊರತು ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಪರಮಾತ್ಮನ ವರ ಇದೆ, ವರಾದ್ ವಿಷ್ಣು ತಸ್ಯ ಮಂತ್ರಂ ಜಪ್ತಾ ಅಭೇದ್ಯಂ. ಬೇರೆಯವರು ವಿಷ್ಣು ಮಂತ್ರವನ್ನು ಜಪ ಮಾಡದೇನೆ ಅದನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಪದ್ಮವ್ಯೂಹವನ್ನು ಅಂಥದ್ದನ್ನು ರಚನೆ ಮಾಡಿದ್ದಾರೆ. ಪಾರ್ಥಾಚಿತಂ ಪ್ರಾಪುರ ರಥೇ ಅರ್ಜುನೇನ ಸಂಶತಕರಿಯುವುದೇ ಸೋಪಿ ವಿರಹ. ಆಗ ಏನು ಮಾಡಿದರು, ಆ ವ್ಯೂಹದತ್ರ ಬಂದಿದ್ದಾರೆ. ವ್ಯೂಹದತ್ರ ಬಂದು ಒಬ್ಬ ಮಾತ್ರ ಅರ್ಜುನ ಮಾತ್ರ ಬರಲಿಲ್ಲ, ಮತ್ತೆಲ್ಲರೂ ಬಂದ್ರಂತೆ ಆ ವ್ಯೂಹದತ್ರ. ಅರ್ಜುನ ಮಾತ್ರ ದೂರದಲ್ಲಿ ಸಂಶತಕ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಪಾರ್ಥಾ ವ್ಯೂಹಂತ ತಂ ಪ್ರಾಪ್ಯ ನಾಶಕನ ಭೇತು ಮುದ್ಯತಃ. ಆದರೆ ಅರ್ಜುನರಿಗೆ ಮಾತ್ರ, ಪಾಂಡವರು ಬೇರೆ ಎಲ್ಲರಿಗೂ ಕೂಡ, ಅಂದರೆ ಭೀಮ ನಕುಲ ಸಹದೇವ ಯುಧಿಷ್ಠಿರ ಎಲ್ಲರೂ ಬಂದಿದ್ದಾರೆ, ಆದರೆ ಅದನ್ನು ಭೇದಿಸ್ಲಿಕ್ಕಾಗಿಲ್ಲಂತೆ. ವಸ್ತುತಸ್ತು ಭೀಮನಿಗೆ ಅದನ್ನು ಹೇಗೆ ಭೇದಿಸಬೇಕು ಅಂತ ಮಂತ್ರ ಗೊತ್ತಿದೆ ಅವರಿಗೆ. ಆಯಿತಾ? ಆ ವ್ಯೂಹದ ಮಂತ್ರ ಏನಂದು ಗೊತ್ತಿದೆ. ಆದರೆ ನಾನು ಶತ್ರು ವ್ಯೂಹವನ್ನು ಭೇದಿಸ್ಲಿಕ್ಕೋಸ್ಕರ ಇಂಥ ಮಂತ್ರ ಪ್ರಯೋಗ ಮಾಡಿಬಿಟ್ರೆ ಆವಾಗ ನಿಜವಾಗಿ ಕೂಡ ಏನಂತಾಗುತ್ತೆ, ಅದು ಪದ್ಮನಾಭ ದೇವತೆ ಅಂತ, ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು, ಅದಕ್ಕೆ ಅಭಿಮಾನಿ ದೇವತೆಗಳು. ಮಂತ್ರದ ಪ್ರತಿಪಾದ್ಯ ದೇವತೆ ಪದ್ಮನಾಭ ಅಂತ ಹೇಳ್ತಾರೆ, ವ್ಯೂಹವನ್ನು ಭೇದಿಸುವ ಮಂತ್ರ ಅದು ಗೊತ್ತಿತ್ತು ಅವರಿಗೆ. ಆದರೆ ಒಂದು ಮಂತ್ರವನ್ನು ನಾನು ನನ್ನ ಶತ್ರು ಒಂದು ವ್ಯೂಹವನ್ನು ಭೇದಿಸ್ಲಿಕ್ಕೋಸ್ಕರ ಇಷ್ಟು ಕ್ಷುಲ್ಲಕ ಫಲಕ್ಕೋಸ್ಕರ ನಾನು ಖಂಡಿತವಾಗಿ ಅಂಥ ಮಂತ್ರವನ್ನು ಪ್ರಯೋಗ ಮಾಡಲಿಲ್ಲ, ಅದು ವಿದ್ಯೋಪಜೀವನ, ನನ್ನ ಶುದ್ಧ ಭಾಗವತ ಧರ್ಮಕ್ಕೆ ಅದಕ್ಕೆ ಅದರಿಂದ ಚ್ಯುತಿ ಬರ್ತದೆ ಅಂತ ತಿಳ್ಕೊಂಬಿಟ್ಟು, ಗೊತ್ತಿದ್ರೂ ಮಂತ್ರ ಗೊತ್ತಿ ಭೇದಿಸುವ ಮಂತ್ರ ಗೊತ್ತಿದೆ ಅವರಿಗೆ, ಆದರೂ ಅವರು ಜಪಿಸಿ ಅದನ್ನು ಉಪಯೋಗಿಸ್ಕೊಂಡು ಭೇದಿಸಿಲ್ಲ. ಅರ್ಥ ಆಯ್ತಾ? ಹಾಂ, ಕಾಮ್ಯನೈವ ಭೀಮೋ ಯುಧಿಷ್ಠರ ತತ್ರ ತಜ್ಞಂ ಸೌಭದ್ರಮ ಬ್ರವೀತ್. ಆದರೆ ಅರ್ಜುನನಿಗೆ ಗೊತ್ತಿದೆ, ಅರ್ಜುನನಿಗೆ ಆ ವ್ಯೂಹವನ್ನು ಹೇಗೆ ಭೇದಿಸಬೇಕು ಅಂತ ಹೇಳ್ತಕ್ಕಂಥ ಮಂತ್ರ ಗೊತ್ತಿದೆ. ಆ ಮಂತ್ರವನ್ನು ಅಭಿಮನ್ಯುವಿಗೆ ಹೇಳಿದ್ದ ಅರ್ಜುನ, ಹಾಗಾಗಿ ಅಭಿಮನ್ಯುಗೂ ಅದನ್ನು ಹೇಗೆ ಭೇದಿಸಬೇಕಂತ ಗೊತ್ತಿದೆ, ಮಂತ್ರ ಗೊತ್ತಿದ್ದರಿಂದ. ಅರ್ಥ ಆಯ್ತಾ? ಹಾಗಾಗಿ ನಾಳೆ ಯುತಿಗಳಾಗಿ ಹೇಳ್ತಾನೆ, ನಮಗೆ ಯಾರಿಗೂ ಕೂಡ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ಭೀಮನಿಗೆ ಗೊತ್ತಿದ್ರೂ ಮಾಡಿಲ್ಲ. ಆಗ ನೋಡಪ್ಪ, ನೀನು ಅದನ್ನು ಭೇದಿಸಪ್ಪ, ನಮಗೆ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿನ್ನನ್ನು ಅನುಸರಿಸ್ತೀನಿ, ನಿನಗೆ ಸಪೋರ್ಟ್ ಕೊಡೋದು ಹಿಂದಿನಿಂದ ಬರ್ತೇವೆ, ನೀನು ಭೇದಿಸ್ಕೊಂಡು ಹೋದರೆ ಮತ್ತೆ ನಮಗೆ ಒಳಗೆ ಹೋಗ್ಲಿಕ್ಕೆ ಅನುಕೂಲ ಆಗ, ನೀನು ಹಿಂಬಾಲಿಸ್ಕೊಂಡೆ ನಾವು ಅಂತ ಹೇಳಿದ್ರೆ. ಆವಾಗ ಈ ರೀತಿಯಾಗಿ ಹೇಳಿದಾಗ ಆ ಅಭಿಮನ್ಯು ಒಳಗಡೆ ಪ್ರವೇಶ ಮಾಡಿದ, ಭೇದಿಸಿಕೊಂಡು ಅವನಿಗೆ ಮಂತ್ರ ಪ್ರಯೋಗ ಮಾಡಿಕೊಂಡು ಭೇದಿಸಿದ, ಭೇದಿಸಿ ಒಳಗೆ ಹೋಗಿಬಿಟ್ಟ. ಅನ್ವೇವತಂ ವಾಯುಸುತಾದಯಶ್ಚ ವಿವಕ್ಷವ ಸೈಂಧವೇನ ವೃದ್ಧ. ಆದರೆ ಆ ವ್ಯೂಹವನ್ನು ಒಳಗಡೆ ಇವರೆಲ್ಲ ಹೋಗಿಬಿಟ್ರು, ಅಭಿಮನ್ಯು ಹೋದ, ಭೀಮಾದಿಗಳು ಒಳಗೆ ಹೋಗಬೇಕಂದ್ರೆ ಅವರಿಗಾಗಿಲ್ಲ. ಯಾರು ಅಂದರೆ ಅವನು ತಡೆದುಬಿಟ್ಟ ಜಯದ್ರಥ, ಅವನು ವರಬೇಡಿದ್ದ ರುದ್ರದೇವನ ಕುರಿತು. ನಿಮಗೆ ಗೊತ್ತುಂಟಲ್ಲ, ರುದ್ರದೇವನ ಕುರಿತು ಜಯದ್ರಥ ವರಬೇಡಿದ್ದ. ದ್ರೌಪದಿ ಹರಣ ಸಂದರ್ಭದಲ್ಲಿ ಭೀಮಸೇನಿಂದ ಸೋತೋಗಿದ್ದ ಜಯದ್ರಥ, ಅವನು ವೃದ್ಧಕ್ಷತ್ರನ ಮಗ ಜಯದ್ರಥ. ಅವನೇನು ಮಾಡಿದ, ರುದ್ರದೇವನ ಕುರಿತು ಆರಾಧನೆ ಮಾಡಿದ, ಹೇಗಾದರೂ ಈಗ ಭೀಮಸೇನ ನಾನು ಏನಾದರೂ ಪ್ರತೀಕಾರ ತೋರಿಸ್ಬೇಕು ಅಂತ. ಆಗ ರುದ್ರದೇವರು ಏನು ಬೇಕು ಅಂತ ಕೇಳಿದಾಗ ಅವನು ಸ್ವಪ್ನದಲ್ಲಿ ತನ್ನ ರೂಪವನ್ನು ತೋರಿಸ್ಕೊಂಡು ಹೇಳಿದ ವರಬೇಡು ಅಂತ. ಆಗ ಅವನು ಹೇಳಿದ, ಪಾಂಡವಾನಹಂ ಸಂಖ್ಯೆ
ವಾರ ಏಯಂ ರಥೈನ ಏಕಃ ಸಮಸ್ತಾನ್. ನಾನೊಬ್ಬನೇ ಪಾಂಡವರನ್ನ ಯುದ್ಧದಲ್ಲಿ ಏನು ಮಾಡಬೇಕಂದ್ರೆ ನಾನು ಒಬ್ಬನೇ ಏಕಾಕಿಯಾಗಿ ಎಲ್ಲ ಪಾಂಡವರನ್ನ ಎದುರಿಸಬೇಕು, ತಡಿಬೇಕು, ಅವರನ್ನ ಮುಂದೋಗದಂತೆ ತಡೆಯುವ ಶಕ್ತಿ ನನಗೆ ಬೇಕು ಅಂತ ಕೇಳಿಕೊಂಡಾಗ ವಾರಯಸಿ ಸಮಸ್ತಾನ್ ಏಕ್ ಸಮಸ್ತಾನ್ ಏಕಾಹ ವಿನಾ ಧನಂಜಯ, ಒಂದು ದಿನ ನೀನು ಎಲ್ಲ ಪಾಂಡವರನ್ನು ಕೂಡ ಏನು ಮಾಡ್ತಿ, ತಡಿತಿ. ಆದರೆ ಅರ್ಜುನನ ಮಾತ್ರ ಏನು ಮಾಡಲಿಕ್ಕಾಗಲ್ಲ. ಹಾಗಾದ್ರೆ ಅರ್ಜುನನ ಹೊರತು ತಡೆಯುವ ಶಕ್ತಿ ಅಷ್ಟೇ, ಅದು ಒಂದು ದಿನದ ಮಟ್ಟಿಗೆ. ಅದಕ್ಕೆ ಅವ್ರ ವರ ಇರೋದ್ರಿಂದಾಗಿ ರುದ್ರದೇವರ ವರಕ್ಕೆ ಒಂದು ಗೌರವ ಕೊಡಬೇಕು ಅಂತ ಒಂದು. ಆದರೆ ಇಲ್ಲ, ಭೀಮಸೇನ ದೇವರು ಏನು ಮಹಾ ವಿದ್ಯೋಪಜೀವನ ಮಾಡಬಾರ್ದು ಅಂತ ಒಂದು ಕಾರಣ, ಮತ್ತು ರುದ್ರದೇವರ ವರಕ್ಕೆ ಒಂದು ಸ್ವಲ್ಪ ಬೆಲೆ ಕೊಡೋಣ ಅಂತ ತಮಗೆ ಶಕ್ತಿ ಇದ್ದರೂ ವರವನ್ನು ಮೀರಿ ಒಡಗು ಹೋಗಿ ಶಕ್ತಿ ಇದ್ದರೂ ಕೂಡ ವರವನಕ್ಕೆ ಗೌರವ ಕೊಡಬೇಕಂತ ಸುಮ್ಮನೆ ಇದ್ದರು. ಯಾಕೆ ಸುಮ್ಮನೆ ಇದ್ದರು? ರುದ್ರದೇವರ ವರಕ್ಕಾದರೂ ಗೌರವ ಯಾಕೆ ಕೊಡಬೇಕಂದ್ರೆ ನಾವೆಲ್ಲ ಈಗ ಇವನು ಹೋಗ್ಬೋದಿತ್ತು, ಭೀಮಸೇನ ದೇವರ ಆ ಪದ್ಮವ್ಯೂಹವನ್ನು ಭೇದಿಸಿಕೊಂಡು ಹೋಗಿದ್ದರೆ ಅರ್ಜುನ ಇವರು ಯಾರೂ ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ ಭೀಮಸೇನ ಹತ್ತಿರದಲ್ಲಿರೋದ್ರಿಂದ. ಅರ್ಥ ಆಯ್ತಾ? ಆದರೆ ಭೀಮಸೇನ ಹತ್ತಿರದಿಂದಾಗಿ ಈ ಅಭಿಮನ್ಯನ ಕೊಲ್ಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಅಭಿಮನ್ಯೊಳಗೆ ಹೋದ, ಇವರು ಹೋಗೋದು ತಡೆದ, ತಡೆದಾಗಿ ಭೀಮಸೇನದ ಬಲಾತ್ಕಾರ ಮಾಡಿ ಒಳಗೆ ಪ್ರಯೋಗ ಮಾಡ್ಬೋದಿತ್ತು. ಆದರೆ ಹಾಗೆ ಯಾಕೆ ಅವ್ರು ಮಾಡಿಲ್ಲ ಅಂದರೆ ಹೋಗ್ಬೋದಿತ್ತು, ಬಲಾತ್ಕಾರ ಮಾಡಿ ಹೋಗ್ಬೋದಿತ್ತು. ಅರ್ಥ ಆಯ್ತಾ? ಆದರೂ ಕೂಡ ಅವರು ಹೋಗಿಲ್ಲ. ಕೃಷ್ಣನ ಚಿತ್ತದಲ್ಲಿ ಅಭಿಮನ್ಯು ಸಾಯಬೇಕೆಂದಿದೆ ಅಂತ ಗೊತ್ತಿತ್ತು. ಹರಿಚಿತ್ತವನ್ನು ಅರಿತವರಿಂದಾಗಿ ಹರಿಚಿತ್ತಕ್ಕೆ ವಿರುದ್ಧವಾಗಿ ಒಳಗೆ ಹೋಗಿ ಅಭಿಮನ್ಯು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಅವ್ರು ಮನಸ್ಸು ಮಾಡಿಲ್ಲ. ಇನ್ನೇನು ಹೇಳಬೇಕು ಇದಕ್ಕೆ? ಅದೇ ಹೇಳಬೇಕು. ಶಕ್ತೋಪಿನ ಚಾತ್ಯವ ಜಯದ್ರತಸ್ತೇನ ವೃಷಧ್ವಜೇನ ಪ್ರಯುದ್ಯಮಾನ. ಆಗ ಜಯದ್ರತ ಆ ದ್ವಾರದಲ್ಲಿ ನಿಂತ್ಕೊಂಡು ಅವ್ರನ್ನೆಲ್ಲ ತಡಿತಾ ಇದ್ದಾರೆ, ಅಲ್ಲೆಲ್ಲ ಯುದ್ಧ ಆಗ್ತಾ ಇದೆ. ಆಗ ಆ ಯುದ್ಧ ಮಹಾಭಾರತದಲ್ಲಿ ಬಹಳ ಜೋರಾಗಿ ವರ್ಣನೆ ಮಾಡಿದ್ದಾರೆ, ಜಯದ್ರತ ಎಂಥ ಯುದ್ಧ ಮಾಡಿದ ಅಂತ. ಅದು ಜಯದ್ರತ ಯುದ್ಧ ಮಾಡಿದ್ದಲ್ಲ, ಜಯದ್ರತಗಳು ರುದ್ರದೇವರು ಯುದ್ಧ ಮಾಡಿದ್ದು ಅಂತ ಆಚಾರ್ಯಕ್ಕೆ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ಸಂಕೃದ್ಧಾನ್ ಪಾಂಡವಾನ್ ಏಕೋ ಯದ್ದಧಾರ ಅಸ್ತ್ರ ತೇಜಸ ತತ್ತಸ್ಯ ಕರ್ಮ ಭೂತಾನಿ ಸರ್ವಾಣ್ಯೇವ ಅಭ್ಯಪೂಜಯನ್ ಅಂತ ಮಾತಿದೆ. ಏನಪ್ಪ, ಕ್ರುದ್ಧರಾಗಿರ್ತಕ್ಕಂಥ ಪಾಂಡವರ ಜೊತೆಗೆ ಒಬ್ಬನೇ ಏಕಾಕಿಯಾಗಿ ತನ್ನ ಅಸ್ತ್ರದ ತೇಜಸ್ಸಿನಿಂದ ಏನು ಮಾಡಿದ, ಯುದ್ಧ ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ಎದುರಿಸಿ ಯುದ್ಧ ಮಾಡ್ತಾ ಇದ್ದಾನೆ. ಆ ಕರ್ಮವನ್ನು ಅವರಿಬ್ಬರ ಯುದ್ಧದ ಪಾಂಡವರ ಜೊತೆಗೆ ಜಯದ್ರತ ಮಾಡಿದ ಯುದ್ಧ ನೋಡಿ ಎಲ್ಲರೂ ಅಭಿನಂದಿಸಿಬಿಟ್ರು. ಎಲ್ಲ ಜೀವರಾಶಿಗಳು ಸರ್ವಜೀವರು ಅಭಿನಂದಿಸುವ ರೀತಿಯಲ್ಲಿ ಜೋರಾಗಿ ಯುದ್ಧ ಮಾಡಿದ ಜಯದ್ರತ ಅಂದರೆ ಜಯದ್ರತ ಯುದ್ಧ ಮಾಡಿದ್ದಲ್ಲ, ಜಯದ್ರತನೊಳಗೆ ಇರುವಂತಹ ರುದ್ರದೇವರು ಯುದ್ಧ ಮಾಡಿದ್ದು ಅಂತ ತಿಳ್ಕೊಳ್ಳಿ, ಅವನಿಗೆ ಅದು ಪ್ರಶಸ್ತಿ ಸೇರುವುದಿಲ್ಲ ಅಂತ ಆಚಾರ್ಯರು ಸ್ಪಷ್ಟಪಡಿಸಿದರು. ಅರ್ಥ ಆಯ್ತಾ? ಜಯದ್ರತಸ್ತೇನ ವೃಷಧ್ವೇಜನ ಪ್ರಯುದ್ಯಮಾನುಷರು ಪ್ರವಿಶ್ಯ ವೀರ ಸ ಧನಂಜಯಾತ್ಮಜೋ ವಿಲೋಲಯಾಮಾಸ ಪರೋರ ಸೇನ. ಆದರೆ ಇವನು ಒಳಗೆ ಪ್ರವೇಶ ಮಾಡಿಬಿಟ್ಟು ಎಲ್ಲ ಕೌರವ ಸೇನೆಯನ್ನು ಮರ್ದನ ಮಾಡ್ತಾ ಇದ್ದಾರೆ. ಏನಾಯ್ತಂದರೆ ಕೇಳಿ, ದ್ರೋಣಾಚಾರ್ಯರು, ದುರ್ಯೋಧನ, ಕರ್ಣ, ಶಲ್ಯ, ಅಶ್ವತ್ಥಾಮಾಚಾರ್ಯರು, ಕೃತವರ್ಮ ಮೊದಲಾದವರು ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿದ್ದಾರೆ. ವೃದ್ಧಶ್ಚಚಾರ ಹರಿಬಲೇಶ್ವ ಭೀತ. ಅವರೆಲ್ಲ ತಡೆದರೂ ಕೂಡ ಆ ಶತ್ರು ಸೈನ್ಯದಲ್ಲಿ ಭೀತನಾಗ್ದೇನೆ, ಭಯಗೊಳ್ದೇನೆ. ಆ ಅವರ ಅನುಯಾಯರು ಯಾರಿದ್ದಾರೆ ಅವರೆಲ್ಲ ತಲೆಯನ್ನು ಕತ್ತರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಲಕ್ಷಣ ಎಂಬ ದುರ್ಯೋಧನ ಮಗ ಬಂದ, ಲಕ್ಷಣ ಎನ್ನುವನು. ಅವನು ಅಕ್ಷಕುಮಾರನೇ ದುರ್ಯೋಧನ ಅಲ್ಲ, ಏನು ರಾವಣನ ಮಗ ಇದ್ದಲ್ಲ ರಾಮಾಯಣದಲ್ಲಿ ಅಕ್ಷಕುಮಾರ, ಅವನೇ ದುರ್ಯೋಧನಿಗೆ ಮಗನಾಗಿ ಹುಟ್ಟಿದ್ದಾನೆ ಲಕ್ಷಣ ಎಂಬ ಹೆಸರಿಂದ. ಅವನು ಇನ್ನು ಧರ್ಮ ಇವನು ದುರ್ಯೋಧನ ನೋಡ್ತಾ ಇರುವಾಗಲೇ ಅವನನ್ನು ಕೊಂದು ಸೀದಾ ಕಳಿಸಿಬಿಟ್ಟಿದ್ದಾನೆ ಯಮನಪಟ್ಟಣಕ್ಕೆ. ಬೃಹದ್ವಲಂಚೋತ್ತಮ ವೀರ್ಯಕರ್ಮ, ಬೃಹದ್ವಲ ಅಂತ ಈ ಶಕುನಿಯ ಸಹೋದರ ಒಬ್ಬ ಇದ್ದಾನೆ, ಅವನು ಕೂಡ ಯುದ್ಧಕ್ಕೆ ಬಂದಿದ್ದಾನೆ. ಕೋಸಲಾನ ಅವಧಿ ಬೃಹದ್ವಲಂ, ಅವನನ್ನು ಕೂಡ ಶಕುನಿಯ ಸಹೋದರ ಅಂತ ಹೇಳ್ತಾರೆ, ಅವನನ್ನು ಕೂಡ ಯಮನಪಟ್ಟಣಕ್ಕೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಆ ದಿವಸ ಅವನು 10,000 ಮಂದಿ ರಥಿಕರನ್ನು ಕಳಿಸಿಬಿಟ್ಟಂತೆ ಬಾಣವನ್ನು ಪ್ರಯೋಗ ಮಾಡಿ. ಯಾರು? ಅಭಿಮನ್ಯು. ಯಾಕೆಂದರೆ ಅಲ್ಲಿ ಅದನ್ನು ಹೇಳಿದ್ದಾರೆ, ವಾಯುದೇವರದ್ದು, ಯಮಧರ್ಮನದ್ದು, ಪರಮಾತ್ಮನದ್ದು, ಚಕ್ರದ್ದು ಎಲ್ಲ ಆವೇಶ ಇದೆ ಅಂತ ಹೇಳಿದ್ದಾರೆ ಅವನೊಳಗೆ. ಅರ್ಥ ಆಯ್ತಾ? ಅವನು ಬುಧನ ಅವತಾರ, ಚಂದ್ರನ ಅಂಶ ಇದೆ ಅವನಲ್ಲಿ, ಮತ್ತು ವಾಯುದೇವರದ್ದು ಇದು ಧರ್ಮ, ಈರ, ಚಕ್ರ ಇವರದ್ದೆಲ್ಲ ಆವೇಶ ಇದೆ. ಅದಕ್ಕೋಸ್ಕರ ಅವನು ಜೋರಾಗಿ ಯುದ್ಧ ಮಾಡಿದ್ದಾನೆ, ಜೋರಾಗಿ ಯುದ್ಧ ಮಾಡಿದ್ದಾನೆ. ಅರ್ಥ ಆಯ್ತಾ? ದ್ರೋಣಾದಯತ್ತಮ ಹರಿಕೋಪ, ಆದರೆ ಅವನು ಕೊಲ್ಲಬೇಕಂದು ಹೆದರಿಕೆ ಆಗ್ತಾ ಇದೆ ಅವರಿಗೆ. ಯಾಕೆಂದರೆ ಕೃಷ್ಣ ಪರಮಾತ್ಮ ಎದುರುಗಡೆ ಇದ್ದಾನೆ. ಅಲ್ಲ, ಹರಿಕೋಪ ಭೀತ ಪ್ರತ್ಯಕ್ಷತಃ ಹಂತಮ ಶಕ್ರು ಅಂತ
ಡೈರೆಕ್ಟಾಗಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕೊಲ್ಲಿಕ್ಕೆ ಅವರಿಗೆ ಹೆದರಿಕೆ. ಕೃಷ್ಣ ಏನಾದರೂ ಮಾಡಿದರೆ ಕಷ್ಟ, ಯಾಕೆ ಕೃಷ್ಣನ ಭಾಗಿನೇಯ, ಕೃಷ್ಣನ ಭಗಿನಿ ಮಗ ಇವನು, ನಾವು ಕೊಲ್ಲಿಕ್ಕೆ ಹೋದ್ರೆ ಏನು ಮಾಡ್ತಾನಂತ ಕೋಪದಿಂದ ಭೀತರಾಗಿ ಸುಮ್ಮನೆ ಕೊಲ್ಲಿಕ್ಕಾಗಿಲ್ಲ ಅವರಿಗೆ. ಆಲೋಚನೆ ಮಾಡಿದರು, ಕರ್ಣನ ಮುಂದಿಟ್ಕೊಂಡು ಬಿಟ್ಟು ಏನು ಮಾಡಿದರು ಅಂದರೆ ಅವನ ಬಿಲ್ಲು ಕುದುರೆ ರಥವ ಇಲ್ಲ ಇಲ್ಲಂತ ಮಾಡಿಬಿಟ್ಟು ಕರ್ಣ ಏನು ಮಾಡಿದ, ಅವನ ಬಿಲ್ಲನ್ನು ಕತ್ತರಿಸಿ ಹಾಕಿದ. ಕೃಪಾಚಾರ್ಯ ಏನು ಮಾಡಿದರು, ಅವನ ಸಾರಥಿಯನ್ನು ಕೊಂದು ಹಾಕಿಬಿಟ್ರು. ದ್ರೋಣಾಚಾರ್ಯ ಏನು ಮಾಡಿದರು, ಕುದುರನ್ನು ಕತ್ತರಿಸಿ ಹಾಕಿದರು ಬಾಣದಿಂದ. ಮತ್ತೇನು ಮಾಡಿದ್ರು, ಅಷ್ಟೇ ಅಲ್ಲ, ಅವನು ಚರ್ಮ ಗುರಾಣಿ ಮತ್ತು ಕಡಗ ಹಿಡ್ಕೊಂಡು ಬಂದ, ಅದನ್ನು ಬಿಡಲಿಲ್ಲ, ಅದನ್ನು ಕತ್ತರಿಸಿದರು. ಕೊನೆಗೆ ಯಾವ ಗತಿ ಕಲ್ಪಿಸಿದ್ರು ಅಂದರೆ ರಥಚಕ್ರಂ ಅಸ್ಯ ಹಸ್ತತ್ತಿತಮೇವ ತಸ್ತು. ಕೊನೆಗೆ ಅವನು ಏನೂ ಈ ಸಿಗದೇನೆ ರಥಚಕ್ರ ಕೈಯಲ್ಲಿ ಹಿಡಿಸುವಂತೆ ಹಿಡಿಸಿಬಿಟ್ರಂತೆ. ರಥಚಕ್ರ ಹಿಡಿಯಬೇಕು ಅಂತ ಅದನ್ನು ಬಿಡಲಿಲ್ಲ, ಅದನ್ನು ಪ್ರಣುದ್ಯ, ಅದನ್ನು ಕತ್ತರಿಸಿ ಹಾಕಿಬಿಟ್ರು. ಎಲ್ಲ ಆಯುಧನ ಕತ್ತರಿಸಿ ಎಲ್ಲ ಒಟ್ಟೊಬ್ಬರು ಒಂದೊಂದು, ಒಬ್ಬ ಕುದುರೆ, ಒಬ್ಬ ರಥ, ಒಬ್ಬರ ಆಯುಧ, ಹೀಗೆ ಮಾಡಿ ಕೊನೆಗ ಕೈಯಲ್ಲಿ ಹಿಡ್ಕೊಂಡಂತ ಕೊನೆಗೆ ರಥದ ಚಕ್ರವೂ ಬಿಡಲಿಲ್ಲ, ಅವನು ಕೈಯಲ್ಲಿ ಹಿಡ್ಕೊಂಡ. ಹಸ್ತಸ್ಥಿತಮೇವ ಚಕ್ರಂ ಪ್ರಣುದ್ಯ, ಅದನ್ನು ಕೂಡ ಏನು ಮಾಡಿಬಿಟ್ರು, ನಾಶ ಮಾಡಿದ್ರು. ಅದು ಉಂಟಲ್ಲಿ, ಸ್ವಂತರಿಕ್ಷಾತ್ ಪುನಃಕ್ಷಿತಿಂ ಆಸ್ಥಿತ ಚಕ್ರ ಉದ್ಯಮ್ಯ ದ್ರೋಣಂ ಕ್ರುದ್ಧೋ ಅಭ್ಯಪದ್ಯತ ತಚ್ಚಕ್ರಂ ವೃಷಮುದ್ವಿಘ್ನಾ ಶಿಕ್ಷಿಸು ಅನೇಕದ ಮಹಾರಥದ ಕಾಷ್ಣಿ ಸಜ್ಜಗ್ರಾಹ ಮಹಾಗದಾ ಅಂತುಂಟು. ನೋಡಿ ಏನು ಮಾಡಿದೆ, ಕೊನೆಗೆ ಚಕ್ರವನ್ನು ಬಿಟ್ಟಿಲ್ರಿ, ಅದನ್ನು ಕತ್ತರಿಸಿ ಹಾಕಿಬಿಟ್ರಂತೆ. ಹೀಗೆ ಹೇಳಿದ್ದಾರೆ, ಕೊನೆಗೆ ಮಹಾಗದೆ ನಡ್ಕೊಂಡ್ಬಿಟ್ರಂತೆ. ಅವನ ಹಸ್ತತಿತಂ ಚಕ್ರಮಿ ಪ್ರಣದ್ಯ, ನಿರಾಶೆ ಮಾಡಿ ಏನು ಮಾಡಿದರು, ನಾಶ ಮಾಡಿಬಿಟ್ರು. ಅಥಾಪಿ ಋಷಿಕೇಶ ಬೇತ ಪ್ರತ್ಯಕ್ಷ ಹಂತು ಮಶಕ್ನಂತ ತಸ್ತುರೇವ ತೂಷ್ಣಿಂ. ಕೊನೆಗೆ ಆದರೂ ಕೂಡ ಏನು ಮಾಡಲಿಕ್ಕಾಗಿಲ್ಲ. ಕೊನೆಗೆ ಅವನು ಏನು ಮಾಡಿದ್ರಂದ್ರೆ ಗದೆ ಹಿಡ್ಕೊಂಡ್ರೆ ಅಂತ ಹೇಳಿದ್ನಲ್ಲ, ಗದೆ ಹಿಡ್ಕೊಂಡು ಬಂದ ಅವನು. ಆಯ್ತಾ, ಭೂತೇಶ ಕೃಷ್ಣ ತದ್ವಯ ತೇಷು ಆಸುದಾಸು ಗದಾಯುಧಂ ಗದಿ. ಕೊನೆಗೆ ಅವನು ಗದಾಯುಧ ಹಿಡ್ಕೊ ಗದೆ ಹಿಡ್ಕೊಂಡ. ಆಗ ದುಶ್ಯಾಸನನ ಮಗ ಇದ್ದಾನಲ್ಲ, ಅವನೂ ಗದೆ ಹಿಡ್ಕೊಂಡ. ಪರಸ್ಪರವಾಗಿ ಇಬ್ಬರು ಗದಾ ಪ್ರಹಾರ ಮಾಡಿ ಒಟ್ಟಿಗೆ ಸತ್ಬಿಟ್ರಂತ. ಅವನು ಇವನು ಗದಾ ಪ್ರಹಾರ ಮಾಡಿದಾಗ ಇವನೇ ಅವನಿಗೆ ಗದಾ ಪ್ರಹಾರ, ಒಟ್ಟಿಗೆ ಇಬ್ಬರು ಸತ್ಕೊಂಡ್ಬಿಟ್ರು ಪರಸ್ಪರ ಗದಾ ಪ್ರಹಾರ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಮೇಲ್ನೋಟಕ್ಕೆ ದೌಶಾಸನೆ ಅಥೋತ್ತಾಯ ಕುರುಣಾಂ ಕೀರ್ತಿವರ್ಧನ ಉತ್ತಿಷ್ಟಮಾನಂ ಸೌಭದ್ರಂ ಗದಯಾ ಮೂರ್ಧ್ಯತಾ ತಡೇತ್ ಗದಾ ವೇಗೇನ ಮಹತ ವ್ಯಾಯಾಮೇನಿತ ಮೋಹಿತ ವಿಚೇತಾ ನಪೆತದ್ ಭೂಮ ಸೌಭದ್ರ ಪರವೀರ ಎಂಬುದಾಗಿ ಇಷ್ಟುಂಟಲ್ಲಿ. ಅವನು ಗದಾ ಪ್ರಹಾರ ಮಾಡಿದ ದುಶ್ಯಾಸನ ಮಗ, ಆವಾಗ ಇವನು ಬಿದ್ದ. ಯಾರು? ಅಭಿಮನ್ಯು. ಹಾಗಾಗಿ ಇವನು ಬಿದ್ದ ವಿಷಯ ಹೇಳುವುದಿಲ್ಲ, ದುಶ್ಯಾಸನ ಮಗ ಬಿದ್ದದ್ದು ಹೇಳುವುದೇ ಇಲ್ಲ, ಅವನು ಬಿದ್ದದ್ದು ಮಾತ್ರ ಹೇಳ್ತಾರೆ ಮಹಾಭಾರತದಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಏನಾಗತ್ತೆ ಹೇಳಿ, ಸಂಶಯ ಬರುತ್ತೆ. ಅರ್ಥ ಆಯ್ತಾ? ಆದರೆ ಇಬ್ಬರೂ ಸತ್ತಿದ್ದಾರೆ. ಗದಾಪ್ರಹಾರದ ಅಭಿಮನ್ಯು ಮಾತ್ರ ಸತ್ತದಲ್ಲ, ದುಶ್ಯಾಸನ ಮಗನ ಗದಾಪ್ರಹಾರದಿಂದ ಅಭಿಮನ್ಯನ ಗದಾಪ್ರಹಾರ ದುಶ್ಯಾಸನ ಮಗನು ಸತ್ತಿದ್ದಾರೆ. ಆದರೆ ಒಂದು ಶ್ಲೋಕ ಹೇಳ್ಕೊಂಡ್ರೆ ಅಲ್ಲಿ ಸರಿಯಾಗಿ ಕಾಣೋದಿಲ್ಲ ಸತ್ತದ್ದು. ಆದರೆ ತಥಾ ದುರ್ಯೋಧನ ಸುತಃ ತರಸ್ವಿ ಯುದ್ಧ ಧರ್ಮತಃ ವರ್ತಮಾನ ಪಿತುಶಾಸ್ತ್ರೇ ಸೌಭದ್ರೇಣ ನಿಪಾತಿ ತಥಾ ದೌಶಶ್ರೀ ಚೋರು ಬಾಹುಶಾಲಿ ಗಣೋತ್ಕಟ ಅಂತ ಧೃತರಾಷ್ಟ್ರನ ಮಾತು ಮುಂದೆ ಬರುತ್ತಂತೆ. ಅದರಿಂದಾಗಿ ನಾವು ತೀರ್ಮಾನ ಮಾಡಬೇಕು, ಯಾರು ದುಶ್ಯಾಸನ ಮಗನೂ ಕೂಡ ಸತ್ತಿದ್ದಾನೆ ಅಂತ. ಕಡೆಕಡೆಯಲ್ಲಿ ದ್ರೌಪದೇಯನ ಸಂಗಮ್ಯ ಗಮಿತೋ ಎಂಬ ಸಾಧನ ಅಂತುಂಟಂತೆ. ದುಶ್ಯಾಸನನ ಮಗ ದ್ರೌಪದಿಯ ಮಗ, ದ್ರೌಪದೇಯನ ಅಂದ್ರೆ ಏನು, ದ್ರೌಪದಿ ಮಗನಿಂದ ದ್ರುಪದ ಪುತ್ರ ದ್ರೌಪದಿ ಪುತ್ರ ಪಂಚಕರಲ್ಲಿ ಯಾರೋ ಒಬ್ಬರಿಂದ ಸತ್ತಿದ್ದಾರೆ ಅಂತ. ಹಾಗೆ ತಪ್ಪು ಕಲ್ಪನೆ ಬರಲಿಕ್ಕೆ ಅವಕಾಶ ಇದೆ ಅಲ್ಲಿ. ಆದರೆ ಅದಕ್ಕೆಲ್ಲ ಅರ್ಥ ಏನು, ದ್ರೌಪದೇನ ಸಂಗಮ್ಯ ಮೊದಲೇನಾದ ಹಾಗರ್ಥ ಅಲ್ಲ. ಯಾಕೆಂದರೆ ಈ ರೀತಿಯ ಗದಾಪ್ರಹಾರ ಮಾಡಿ ಪರಸ್ಪರವಾಗಿ ಇಬ್ಬರೂ ಕೂಡ ಸತ್ತಿದ್ದಾರೆ. ಅವನು ನೋಡಿದಾಗ ಏನಾಯಿತು, ಶತ್ರು ರವಂ ನಿಶಮ್ಯ, ಓಹ್ ಅಭಿಮನ್ಯು ಸತ್ತುಬಿಟ್ಟ ಅಂತ ಸಂತೋಷ ಆಯಿತು. ಹರ್ಷದಿಂದ ಘೋರಾಗಿ ಘೋಷ, ಆ ಧೃತರಾಷ್ಟ್ರ ದುರ್ಯೋಧನ ಪಕ್ಷದವರೆಲ್ಲ ಹರ್ಷದ ಒಂದು ನಾದ ಮಾಡಿದ್ದಾರೆ. ಭೀಮಸೇನ ದೇವರು ಅದನ್ನು ಕೇಳಿಸ್ಕೊಂಡ್ರು. ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲ ಸೈನ್ಯವಾದಿಗಳನ್ನೆಲ್ಲ ಓಡಿಸಿಬಿಟ್ಟಿದ್ದಾರೆ, ಎಲ್ಲರೂ ಗೆದ್ರಂತೆ. ಮತ್ತೆ ಯುದ್ಧ ಮಾಡಲಿಕ್ಕೆ ಹೋದಾಗ ಸಾಕು ಅಂತ ಹೇಳಿಬಿಟ್ಟು ಇದಿಷ್ಟಿರ. ಹಾಗಾಗಿ ಅವರು ಸುಮ್ಮನಾದ್ರಂತೆ. ಯಾರು ಯಾರು ಸುಮ್ಮನಾದರು? ಭೀಮಸೇನ ದೇವರು ಆ ದಿವಸ ಯುದ್ಧ ಸುಮ್ಮನಾದ್ರು. ಸಿಕ್ಕಾಪಟ್ಟೆ ಏನಾಯ್ತು ಇವಾಗ, ಅಭಿಮನ್ಯು ಸತ್ತುಬಿಟ್ಟ. ಅಭಿಮನ್ಯು ಸತ್ತಾಗ ವೇದವ್ಯಾಸರು ಅಲ್ಲಿಗೆ ಬಂದ್ರಂತೆ. ವೇದವ್ಯಾಸರು ಬಂದು ಸಮಾಧಾನ ಮಾಡ್ತಾ ಇದ್ದಾರಂತೆ. ಸಿಕ್ಕಾಪಟ್ಟೆ ಪುತ್ರ ವಧದಿಂದ ಪುತ್ರಸ್ಯ ವಧಂ ಸಿಕ್ಕಾಪಟ್ಟೆ ಇದಾಯ್ತಲ್ಲ, ಯುಧಿಷ್ಠಿರಾದಿ ಗ್ಲಪಿತಾನ ಬೋಧೆ, ಅವರ ಹರ್ಷ ಎಲ್ಲ ಹೊರಟೋಗಿದೆ. ಅವರಿಗೆಲ್ಲ ಯುಧಿಷ್ಠಿರಾದಿಗಳಿಗೆ ಪರಮಾತ್ಮ
ಏನು ಮಾಡಿದ್ದಾನೆ, ಉಪದೇಶ ಮಾಡಿ ಅವರ ದುಃಖವನ್ನೆಲ್ಲ ಶಮನಗೊಳಿಸಿದ್ದಾನೆ. ಅರ್ಜುನ ಏನು ಮಾಡಿದ, ಸಂಸರ್ತಕ ಆ ಗಣದ ಜೊತೆಗೆ ಯುದ್ಧ ಮಾಡಿ ಅವರನ್ನೆಲ್ಲ ಗೆದ್ದು ರಾತ್ರಿ ಆಗುವಾಗ ಬಂದಿದ್ದಾನೆ. ಕೃಷ್ಣನ ಜೊತೆಗೆ ಬಂದಿದ್ದಾನೆ, ಗೊತ್ತಾಯಿತು ಮಗ ಸಾಯಲಿಕ್ಕೆ ಮುಖ್ಯವಾಗಿ ಕಾರಣ ಯಾರು, ಆ ಜಯತ್ರದ ತಡೆದಿದ್ದರಿಂದಾಗಿ ಭೀಮಾದಿಗಳು ಹೋಗಲಿಕ್ಕಾಗಿಲ್ಲ. ಮುಖ್ಯ ನನ್ನ ಮಗನ ಮರಣಕ್ಕೆ ಯಾರು ಕಾರಣ, ಜಯದ್ರಥನೇ ಕಾರಣ. ದುಶ್ಯಾಸನ ಮಗ ಅವನು ಸತ್ವಂಗೆ ಆಗಿದೆ, ಈಗ ಮುಖ್ಯ ಕಾರಣ ಯಾರು, ಜಯದ್ರಥನ. ಅವನ ತಡೆದಿಂದಾಗಿ ಯಾರಿಗೂ ಹೋಗ್ಲಿಕ್ಕಾಗಿಲ್ಲ, ಏಕಾಕಿಯಾಗಿ ನನ್ನ ಮಗ ಸತ್ಬಿಟ್ಟ. ನನ್ನ ಮಗನನ್ನು ಏಕಾಕಿ ಆಗುವಂತೆ ನೋಡ್ಕೊಂಡ್ಬಿಟ್ಟು ಜಯದ್ರಥ ಅನಿವಾರ್ಯವಾಗಿ ಅವನು ಸಾಯುವಂತೆ ಮಾಡಿದ. ಆದ್ದರಿಂದಾಗಿ ಈಗ ಇದಕ್ಕೆಲ್ಲವುದಕ್ಕೂ ಮೂಲ ಕಾರಣ ಜಯದ್ರಥ. ಅವನನ್ನು ನಾಳೆ ಸೂರ್ಯ ಅಸ್ತಯವಾಗದೊಳಗೆ ಕೊಲ್ತೇನೆ, ನಾನು ಕೊಲ್ಲಿಲ್ಲ ಅಂತಾದರೆ ಅಗ್ನಿಪ್ರವೇಶ ಮಾಡ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಕೂಡ ಅವನು ಮಾಡಿದ. ಆಯ್ತಾ, ನಿಶಮ್ಯ ಪುತ್ರಸ್ಯ ವಧಂ ಪ್ರಸಾದ ಪ್ರತಿಶ್ಯವನ್ ಸೋತ ಚಕಾರ ವೀರ ಜಯದ್ರಥಸ್ಯ ವದೇ ನಿಶಾಯಾಮ್ ಸ್ವಪ್ನೇನೆ ತಂ ಚ ತಂ ಗಿರಿಶಾಂತಿಕಂ ತತಃ ಯದ್ಯಸ್ಮಿನ್ ಅಹತೆ ಪಾಪೆ ಸೂರ್ಯೋ ಅಸ್ತಂ ಉಪಾಯಸ್ಯತಿ ಇಹೈವ ಸಂಪ್ರವೇಷ್ಟ ಇಹೈವ ಸಂಪ್ರವೇಷ್ಟಾಹಂ ಜ್ವಲಿತಂ ಜಾತವೇದಸಂ ಅಂತ ಅವನ ಪ್ರತಿಜ್ಞೆ. ಆವಾಗ ರಾತ್ರಿ ಕಾಲ ಇವನಿಗೆ ಅಸ್ತ್ರದ ಬಲವನ್ನು ಕೊಡಿಸ್ಬೇಕು, ಅಸ್ತ್ರಬಲದಿಂದ ಇವನು ಜಯದ್ರಥನ ಸಂಹಾರ ಮಾಡುವ ರೀತಿಯಲ್ಲಿ ಅನುಗ್ರಹ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ, ರಾತ್ರಿ ಕಾಲದಲ್ಲೇ ಜಯದ್ರಥಸ್ಯ ವದೇ ನಿಶಾಯಾಮ್ ಸ್ವಪ್ನೆ ಅನಯತ್ತಂ ಗಿರಿಶಾಂತಿಕಂ ಹರಿಹಿ. ಸ್ವಪ್ನ ಬಿದ್ದಾಗ ರಾತ್ರಿಯಲ್ಲಿ ಅವನ ಅಸ್ತ್ರಗುರು ಯಾರು, ರುದ್ರದೇವ್, ಅರ್ಜುನ ಅಸ್ತ್ರಗುರು. ಆ ಅರ್ಜುನನ ಹತ್ರ ಅರ್ಜುನನನ್ನು ಕೈಲಾಸ ಪತಿಯಾಗಿರ್ತಕ್ಕಂತಹ ಅವನ ಗುರು ಆಗಿರ್ತಕ್ಕಂತಹ ರುದ್ರದೇವರ ಜೊತೆ ಕರ್ಕೊಂಡು ಹೋಗ್ರು. ಸ್ವಪ್ನದಲ್ಲಿ ಏನ್ರಿ ಹೊರಗಡೆ ಹೊರಗಡೆ ಹೇಗೆ ಸ್ವಪ್ನದಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ, ಒಳಗಡೆ ಎಲ್ಲ ಆಗ್ತದೆ ಸ್ವಪ್ನದ. ಹೊರಗಡೆ ಏನಂದರೆ ಎರಡು ಥರದ ಸ್ವಪ್ನ ಇದೆ, ಹೊರಗೂ ಸ್ವಪ್ನ ಆಗುತ್ತೆ ಒಳಗೂ ಸ್ವಪ್ನ ಆಗುತ್ತೆ. ಒಳಗೆ ಎಲ್ಲ ಸ್ವಪ್ನ ನಮಗೆ ಬೀಳೋದು, ನಾವು ಸಾಂಶ ಇರಲ್ಲ, ನಾವೆಲ್ಲ ಸಾಂಶರ, ನಾವು ಸಾಂಶರ ಅಲ್ಲ, ನಾವು ಒಂದೊಂದು ಅಂಶದ ಬೇರೆ ಕಡೆ ಎಲ್ಲ ಇರ್ತೇವೆ. ನಾವು ಒಂದು ಅಂಶದ ಇಲ್ಲಿ ಹರಿದ್ವಾರದಲ್ಲಿ, ಮತ್ತೊಂದು ಅಂಶದ ಬದರಿಯಲ್ಲೆಲ್ಲ ಇರ್ಲಿಕ್ಕಾಗತ್ತಾ, ಆಗತ್ತರೆ ಆಗೋದಿಲ್ಲ. ನಾವು ಸಾಂಶ ದೇವರಲ್ಲ, ತತ್ವಾಭಿಮಾನ ದೇವತೆಗಳು ಇರ್ತಾರಷ್ಟೇ. ಅವರು ಸಾಂಶ ಜೀವರಿಗೆ ಮಾತ್ರ ಹೊರಗಡೆಯೂ ಕೂಡ ಅವರು ಅಲ್ಲಿ ಸ್ವಪ್ನದಲ್ಲಿ ಹೊರಗಡೆ ಅವನು ಕರ್ಕೊಂಡು ಹೋಗೋದು, ಒಳಗಡೆ ಮಾತ್ರ ಅವರು ಇದಲ್ಲ ಪಾತ್ರ ಅಲ್ಲ. ಅವನು ಸಾಂಶ ಜೀವ ಅರ್ಜುನ, ಹಾಗಾಗಿ ಅವನು ಸ್ವಪ್ನದಲ್ಲಿ ಹೊರಗಡೆಯೂ ಕೈಲಾಸ ಕರ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಇಲ್ಲಿ ಸ್ವಪ್ನದಲ್ಲಿ ಒಳಗಡೆ ಆಗೋದು, ಹೊರಗಡೆ ಕೈಲಾಸ ಕರೆದು. ಸ್ವಪ್ನದಲ್ಲಿ ಕೈಲಾಸ ಅಂದರೆ ವಾಸನಾಮಯವಾದ ಕೈಲಾಸವೇ, ಹೊರಗಡೆ ಕೈಲಾಸ ಇಲ್ಲವೇ ಇಲ್ಲ. ಇದೆಯಾ ಸ್ವಪ್ನದಲ್ಲಿ ಎಲ್ಲ ಬಾಹ್ಯ ಪದಾರ್ಥ ಇಲ್ಲಲ್ರಿ, ಅಂತಃ ಪದಾರ್ಥ. ಹೊರಗಡೆ ಕೈಲಾಸ ಕರ್ಕೊಂಡು ಹೋಗಿ ಹೇಗಿದೆ ಆ ಜೀವನನ್ನು, ಅಲ್ಲಿ ಹೊರಗಿನ ಪಾತ್ರ ಏನು ಇರುವುದಿಲ್ಲಲ್ಲ. ಅಂದರೆ ಸಾಂಶ ಜೀವರಿಗೆ ಹಾಗಿದೆ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಅದು ಪ್ರಮಾಣದಲ್ಲೂ ಇದೆ, ಅಂಶೇನ ಜೀವಮಾದಾಯ ಖಜ ಖಚಿದೀಶೋ ಬಹಿರ್ನಯೇ ಸ್ವಪ್ನೇಶು. ಸ್ವಪ್ನದಲ್ಲಿಯೂ ಕೂಡ ಅದು ವಸ್ತು ಒಳಗಡೆ ಎಲ್ಲ ಆಗಬೇಕಾದ ಸ್ವಪ್ನದಲ್ಲಿ, ಹೊರಗಡೆಯೂ ಕೂಡ ಒಂದೊಂದು ಸತಿ ಅಂಶ ಜೀವನ ಆದರೆ, ಸಾಂಶ ಜೀವನ ಆದರೆ ಅವನನ್ನು ಒಂದು ಅಂಶದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹೇಗೆ ಅರ್ಜುನನ ಕೃಷ್ಣ ಪರಮಾತ್ಮ ಕೈಲಾಸ ಕರ್ಕೊಂಡು ಹೋದನೋ ಹಾಗೆ. ಶುಕ್ರಮಾದಾಯ ಪುನರೇತಿ ಸ್ಥಾನಂ ಹಿರಣ್ಮಯ ಪುರುಷ ಏಕಹಂಸ ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಬಹಿಷ್ಕುರಾಯ ಅಮೃತಶ್ಚ ಚರಿತ್ವ ಅಂತ ಉಪನಿಷತ್ತು ಕೂಡ ಹೇಳ್ತಾರೆ. ಶುಕ್ರ ಅಂದರೆ ಶೋಕದಿಂದ ರತಿಯಿಂದ ಕೂಡಿದಂತಹ ಜೀವನೇ, ಸುಖ ದುಃಖದಿಂದ ಕೂಡಿದ ಜೀವನೇ ಶುಕ್ರ. ಅವನು ಕರ್ಕೊಂಡು ಹೊರಗೆ ಹೋಗ್ತಾನಂತೆ ಪರಮಾತ್ಮ. ಸ್ವಪ್ನದಲ್ಲಿಯೂ ಕೂಡ ಸಾಂಶ ಜೀವರಾದರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಯಾಕೆ ಕರ್ಕೊಂಡು ಹೋದ, ವಸ್ತು ಇವನೇ ಅನುಗ್ರಹ ಮಾಡ್ಬೋದು. ಆದರೆ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಅಹಂಕೃತಿ, ನಾನು ಯಾರಿಗಾದರೂ ಅನುಗ್ರಹ ಮಾಡಿದರೆ ಗುರುದ್ವಾರವೇ ಅನುಗ್ರಹ ಮಾಡೋದು ಅಂತ ತಿಳಿಸ್ಲಿಕ್ಕೋಸ್ಕರ ಅವನ ಅಸ್ತ್ರಗುರುವಾಗಿರ್ತಕ್ಕಂಥ ಅರ್ಜುನ ಅಸ್ತ್ರ ರುದ್ರದೇವರ ಹತ್ರ ಕರ್ಕೊಂಡು ಹೋಗಿದ್ದಾನೆ. ಸ್ವಯಮೇವ ಅಖಿಲ ಜಗದ್ರಕ್ಷಾಧ್ಯಾಮಿತ ಶಕ್ತಿವಾನ್, ತಾನೇ ಅಖಿಲ ಜಗತ್